ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಷನ್ಸ್ಗಾಗಿ ಬೆಲ್ ಬಟನ್ ಅನ್ನು ಒತ್ತಿ. ಮೈಸೂರು ಜಿಲ್ಲಾಧಿಕಾರಿಯ ಏನೊಂದು ಹಿಟ್ಲರಿಸಮ್ ಇದೆ. ಜಿಲ್ಲಾಧಿಕಾರಿಯ ಒಂದು ಸರ್ವಾಧಿಕಾರಿ ಧೋರಣೆ ಇದೆ, ಅದನ್ನು ಖಂಡಿಸಿ ಅವರು ಕಾನೂನುಬಾಹಿರವಾಗಿ ಒಬ್ಬ ಜನಪ್ರತಿನಿಧಿಗೆ ಜಿಲ್ಲಾಧಿಕಾರಿಯಾಗಿ ಒಂದು ತ್ರೈಮಾಸಿಕ ಸಭೆಯಲ್ಲಿ ಜನಪ್ರತಿನಿಧಿಗಳು ಪ್ರಶ್ನೆ ಮಾಡುವ ಒಂದು ವೇದಿಕೆ ಅದು. ಅದು ಕಾನೂನಾತ್ಮಕವಾಗಿ ಯಾವತ್ತೂ ಮಾನ್ಯ ಜಿಲ್ಲಾ ಮಂತ್ರಿಗಳ ಅಧ್ಯಕ್ಷತೆ ವಹಿಸಿರ್ತಾರೆ. ಅಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಮಟ್ಟದ ಅಧಿಕಾರಿಗಳು ತಾಲೂಕಿನ ಸಮಸ್ಯೆಗಳ ಬಗ್ಗೆ ಕೆಲವೇ ನಿಮಿಷಗಳಲ್ಲಿ ಒಂದು ಆಡಳಿತದ ನ್ಯೂನ್ಯತೆಗಳನ್ನ, ಡಿ ಸಿಯ ಕಾರ್ಯವೈಖರಿಗಳನ್ನ, ಜಿಲ್ಲಾಡಳಿತದ ನ್ಯೂನ್ಯತೆಗಳನ್ನ ತಿಳಿಸುವಂಥ ಪ್ರಯತ್ನ ಮಾಡಿದೆ. ಸನ್ಮಾನ್ಯ ಡಿ ಸಿ ಅವರು ಅದನ್ನು ಭಾಳ ವೈಯಕ್ತಿಕವಾಗಿ ತಗೊಂಡು, ನಾವು ಎಮ್ ಎಲ್ ಎ ಅವರು ಡಿ ಸಿ, ಆ ಡೆಸಿಗ್ನೇಷನ್ ಬಿಟ್ಕೊಂಡು ಏಕಾಏಕಿಯಾಗಿ ತ್ರೈಮಾಸಿಕ ಸಭೆಯಲ್ಲಾದಂಥ ಚರ್ಚೆಗಳನ್ನ ಮುಂದಿನ ಸಭೆಯಲ್ಲಿ ಅನುಪಾಲನಾ ವರದಿಯಲ್ಲಿ ಇಂತಿಂಥ ಶಾಸಕರುಗಳು ಇಂತಿಂಥ ಪ್ರಶ್ನೆ ಮಾಡಿದರು ಅದಕ್ಕೆ ಉತ್ತರ ಕೊಡೋದು ವಾಡಿಕೆ, ಸಂಪ್ರದಾಯ, ಕಾನೂನಾತ್ಮಕವಾದಂಥ ನಡವಳಿಕೆ ಅದು. ಇವರು ಏಕಾಏಕಿ ಡಿ ಸಿ ನೇರವಾಗಿ ನನಗೆ ಪತ್ರ ಬರೆದಿರೋಂಥದ್ದು, ಅದು ಯಾವುದೇ ಜನಪ್ರತಿನಿಧಿಗೆ ಶಾಸಕರಿಗೆ ಆ ರೀತಿ ಕಾನೂನಾತ್ಮಕವಾಗಿ ಅವರು ಲೆಟ್ರು ಬರೆಯೋ ಹಾಗೆ ಇಲ್ಲ. ಕಾನೂನಿನ ವಿರುದ್ಧ ಇವರು ಪ್ರಮಾಣ ಮಾಡಿರೋಂಥದ್ದು. ಅದರಲ್ಲಿ ಏನು ಮಾಡಿದ್ದಾರೆ ಆ ಪತ್ರಿಕೆಯಲ್ಲಿ ಭಾಳ ಮುಖ್ಯವಾಗಿ ಏನಪ್ಪ ಅಂತಂದರೆ, ಶಾಸಕನಾಗಿ ಈಗ ಅವ್ರು ಬರೆದು 2.5 ದಿನ ಆಗಿದೆ, ಇನ್ನೂ ನನಗೆ ಎಲ್ಲಿಗೆ ಕಲ್ಪಿಸೋರೆ ಅಂತ ಗೊತ್ತಿಲ್ಲ. ವ್ಯವಸ್ಥಿತವಾಗಿ ಈಗಾಗಲೇ ಅವರು ಸೋಷಲ್ ಮೀಡಿಯಾದಲ್ಲಿ ಎಕ್ಸ್ಪರ್ಟ್ ಅಂತ ಇಡೀ ದೇಶಕ್ಕೆ ಜಗಜ್ಜಾಹಿರ. ಭಾಳ ವ್ಯವಸ್ಥಿತವಾಗಿ ಎಲ್ಲ ಪತ್ರಿಕೆಗಳಿಗೂ ಸಾರ್ವಜನಿಕರಿಗೂ ಆ ಲೆಟ್ರನ್ನ ತಲುಪೋಂಗೆ ಮಾಡಿಬಿಟ್ಟು ಸಾರ್ವಜನಿಕರು ಮಾತಾಡೋಂಗೆ ಮಾಡಿದ್ದಾರೆ. ಒಬ್ಬರು ಡಿ ಸಿ ಆ ರೀತಿ ನಡ್ಕೋಬೋದಾ ಅನ್ನೋದು ಭಾಳ ಮುಖ್ಯ ಪ್ರಶ್ನೆ. ಅಲ್ಲಿ ಮೊದಲನೇದಾಗಿ ನನಗೆ ಎಲ್ಲಿ ಲೆಟ್ರ್ ತಲುಪಿಸಿದ್ದಾರೆ, ನಮ್ಮಿಂದ ಯಾರು, ನಮ್ಮ ಪಿ ಎನ್ ನಮ್ಮವರು ಯಾವುದೋ, ಕೊನೆಗೆ ಅವ್ರು ಇವತ್ತಿನ ದಿನ ನಿಮ್ಮ ವಾಟ್ಸಪ್ಪಲ್ಲಿ ನಿಮ್ಮ ಅಕೌಂಟ್ಗೆ ಹಾಕಿದ್ದೀವಿ ಅಂತ ಹೇಳ್ಕೊಬೋದಷ್ಟೇ. ಆದರೆ ಈ ಥರ ಪತ್ರ ಬಂದಮೇಲೆ ಎಲ್ಲರ ನನ್ನ ಆಫೀಸಲ್ಲೋ ನಮ್ಮ ಮನೆಗಳಲ್ಲೋ ಎಲ್ಲ ರಿಸೀವ್ ಆಗಿರಬೇಕು. ಅದು ಇವತ್ತವರೆಗೂ ರಿಸೀವ್ ಆಗಿಲ್ಲ. ರಿಸೀವ್ ಆಗಿರೋದು ಹೆಂಗಪ್ಪ ಅಂದರೆ, ಈ ಸಾಮಾಜಿಕ ಜಾಲತಾಣಗಳಲ್ಲಿ ಬಂದು ಅದರಲ್ಲಿ ಕಾಪಿ ತೊಗೊಂಡು ನಾವೇ ನೋಡಿಕೊಂಡು ಪತ್ರಿಕೆಯಲ್ಲಿ ಮಾತಾಡಬೇಕು ಅಂತ ನಿನ್ನೆ ಯೋಚನೆ ಮಾಡಿ. ಮೊದಲನೇದಾಗಿ ತ್ರೈಮಾಸಿಕ ಸಭೆಯಲ್ಲಿ ಕಾನೂನಾತ್ಮಕವಾಗಿ ಏನು ಚರ್ಚೆ ಆಗಬೇಕು, ಆ ಚರ್ಚೆಯಲ್ಲಿ ಆ ಏನು ನಾವು ಪ್ರಸ್ತುತಪಡಿಸಿದ್ದೀವಿ, ನಾವೇನು ಅವ್ರಿಗೆ ಹೇಳಿದ್ದೀವಿ, ಅದನ್ನು ಅವರು ಈ ಥರ ಕಾನೂನು ವಿರೋಧಿ ಚಟುವಟಿಕೆಯಲ್ಲಿ ಒಂದು ನೋಟಿಸ್ ಇರ್ತೀವಿ. ಒಬ್ಬ ಜನಪ್ರತಿನಿಧಿ ಅವರು ದೇ ಕಾನ್ ಡಿಕ್ಟೇಟ್, ಅವರು ಡಿಕ್ಟೇಟರ್ ಅಲ್ಲ, ಅವರು ಈಸ್ ಎ ಪಬ್ಲಿಕ್ ಸರ್ವೆಂಟ್, ಅದನ್ನು ಅರ್ಥ ಮಾಡ್ಕೋಬೇಕು ಅವರು. ಅಂಥದ್ರಲ್ಲಿ ಅದು ಎಲ್ಲ ಎಲ್ಲೆಗಳನ್ನ ಮೀರಿ ಭಾಳ ವೈಯಕ್ತಿಕವಾಗಿ ಆ ಕಾಮೆಂಟ್ಸ್ನ ತಗೊಂಡು ನನಗೆ ಪತ್ರ ಬರೆದಿರೋಂಥದ್ದು. ಇಂದ ನೇರವಾಗಿ ಡಿ ಸಿ ಡೆಸಿಗ್ನೇಷನಲ್ಲಿ ಯಾವುದೇ ಜನಪ್ರತಿನಿಧಿಗೆ ಪತ್ರ ಬರೆಯುವಾಗೆ ಇಲ್ಲ. ಯಾವ್ದಾರ ಜನಪ್ರತಿನಿಧಿಯ ಪ್ರೋಟೋಕಾಲ್ನ ಯಾರ ಸೂಚನೆ ಮೇಲೆ ಅವರ ಹಕ್ಕನ್ನು ಚ್ಯುತಿ ಮಾಡೋಕ್ಕಾಗುತ್ತಾ? ಯಾವ್ದಾರ ಎಮ್ ಎಲ್ ಎ ಎಮ್ ಎಲ್ ಸಿಗಳ ಹಕ್ಕನ್ನು ಅವರ ವ್ಯಾಪ್ತಿನ ಯಾರು ಆದೇಶ ಕೊಟ್ಟರು, ಅವ್ರು ಸೂಚಿಸಿದರು, ಶಿಷ್ಟಾಚಾರನ ನಮ್ಮ ಲಿಮಿಟ್ಸ್ನ ತಡೆಯೋಕ್ಕಾಗುತ್ತಾ? ಅದು ಕೂಡ ಕಾನೂನುಬಾಹಿರವಾಗಿ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಮುಖ್ಯಮಂತ್ರಿಗಳು ಸೂಚಿಸಿದ್ರಿಂದ ನಾವು ಜನಪ್ರತಿನಿಧಿನ ಕರೀಲಿಲ್ಲ ಹುಣಸೂರು ಆನೆ ಗಜಪಯಣ ಸಮಯದಲ್ಲಿ ಅಂತ ಹೇಳಿದ್ದಾರೆ. ಸರಿಯಮ್ಮ, ನೀವು ಹುಣಸೂರಿಗೆ 1ನೇ ತಾರೀಕು ಗಜಪಯಣಕ್ಕೆ ನನ್ನನ್ನು ಕರೀದೇ ಇರೋರು, ಮೈಸೂರಿನಲ್ಲಿ ಎಲ್ಲರನ್ನೂ ಕರ್ಕೊಬಿಟ್ಟು ಆನೆನ ವೆಲ್ಕಮ್ ಮಾಡ್ಕೊಂಡ್ರಲ್ಲ, ಅದಕ್ಕೆ ಯಾರು ಆದೇಶ ಮಾಡಿದರು? ಆ ಆದೇಶದ ಪ್ರತಿನ ಕೊಡಿ. ಹುಣಸೂರಲ್ಲಿ ಎಮ್ ಎಲ್ ಎನ ಕರಿಬಾರ್ದು ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಮೈಸೂರಲ್ಲಿ ಮಾತ್ರ ಎಮ್ ಎಲ್ ಎಮ್ ಎಲ್ ಸಿಗಳನ್ನೆಲ್ಲ ಕರೀರಿ ಅಂತ ಹೇಳಿದಾರ? ನಮ್ಮ ಹುಣಸೂರು ನಮ್ಮ ಕಾನ್ಸ್ಟಿಟ್ಯೂನ್ಸಿ. ಅದು ಅವ್ರ ಆಹ್ವಾನ ಇಲ್ಲಿಗೆ ಕೊಟ್ಟಾಗ ಹುಣಸೂರಿಗೆ ಯಾಕೆ ಕೊಡಲಿಲ್ಲ ಆಹ್ವಾನ? ಇದರಿಂದ ಏನಾರ ಬಿ ಜೆ ಪಿ ನೇರವಾಗಿ ಅವ್ರಿಗೆ ಹೇಳಿ ಈ ಥರ ಎಲ್ಲ ಕಂಟ್ರೋಲ್ ಮಾಡಿಸ್ತಾ ಇದೆಯಾ? ಜನಸ್ಪಂದನ ಕಾರ್ಯಕ್ರಮಕ್ಕೆ ಜನರು ನಮಗೆ ಹತ್ರ, ನಾವು ಹೋದಾಗ ಸಮಸ್ಯೆ ಬಗೆಹರಿಸೋಕ್ಕಾಗ್ದೇ
ಇವರು ಎಲ್ಲೇ ಹೋದರೂ ಕೂಡ ಈ ಡಿ ಸಿ ಅವರು ಎಲ್ಲೇ ಹೋದರೂ ಕೂಡ ಪ್ಯಾರಲಲ್ ಜನಪ್ರತಿನಿಧಿಗಳ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಹೋಗಿದ್ದಾರೆ. ಈ ಸಮಸ್ಯೆ ಮಂಡ್ಯದಲ್ಲಿ ಇದ್ದಾಗಲೂ ಆಗಿದೆ, ಈ ಸಮಸ್ಯೆ ಹಾಸನದಲ್ಲಿದ್ದಾಗಲೂ ಆಗಿದೆ, ಈ ಸಮಸ್ಯೆ ಈಗ ಇಲ್ಲಿ ಮೈಸೂರು ಜಿಲ್ಲೆಯಲ್ಲಿ ಉದ್ಭವ ಆಗ್ತಾ ಇದೆ. ಪ್ಯಾರಲಲ್ ಡಿ ಸಿ ಕರ್ತವ್ಯ ನೀವು ಮಾಡಿ. ನಮ್ಮ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಮತ್ತಷ್ಟು ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.